ತಮ್ಮ ಜಮೀನನ್ನ ಉಳಿಸಿಕೊಳ್ಳಲು ಅನ್ನದಾತರು ಪರದಾಟವನ್ನ ಪಡ್ತಾ ಇದ್ದಾರೆ. ರೈತರಿಂದ ಮುಂದುವರೆದಿದೆ ಅಹೋರಾತ್ರಿ ಹೋರಾಟ. ಎಸ್ ಬಾಗಲಕೋಟೆಯ ಬೀಳಗಿ ಹಲಕುರ್ಕಿಯಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇನ್ನು 2200 ಎಕರೆ ಜಮೀನು ಸ್ವಾಧೀನಕ್ಕೆ KIADB ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದೆ. ಇನ್ನು ನಮ್ಮ ಜಮೀನನ್ನು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಂತ ರೈತರು ಪಟ್ಟನ್ನು ಹಿಡಿದು ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ 135 ದಿನಗಳಿಂದ. ಎಸ್, 135 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಗ್ರಾಮದ ರೈತರು. ಇನ್ನು ರಸ್ತೆಯಲ್ಲೇ ಊಟ, ರಸ್ತೆಯಲ್ಲೇ ನಿದ್ದೆ, ಜಮೀನಿನ ಪಹಣೆ ಲಾಕ್ ಮಾಡಿದ್ದನ್ನು ವಿರೋಧಿಸಿ ಇದೀಗ ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ. ಇನ್ನು ರಸ್ತೆ ಮಧ್ಯದಲ್ಲಿ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದಾರೆ ರೈತರು. ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ನಾವು ಕೊಡೋದಿಲ್ಲ ಅಂತ ಹೇಳಿ. ಇನ್ನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೀಳಗಿ ಕ್ಷೇತ್ರದ ಹಲಗುರ್ಕಿ ಗ್ರಾಮದ ರೈತರು, ಇನ್ನು ಸಚಿವ ಮುರುಗೇಶ್ ನಿರಾಣಿ ಶಾಸಕ ಆಗಿರುವಂತಹ ಬೀಳಗಿ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದಾಗಿದೆ. ವಿಮಾನ ನಿಲ್ದಾಣ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಜಮೀನು ಸ್ವಾಧೀನಕ್ಕೆ KIADB ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ರೆ, ಇನ್ನೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಕೊಡೋದಿಲ್ಲ ಅಂತ ಹೇಳಿ ಪಟ್ಟನ್ನು ಹಿಡಿದು 135 ದಿನಗಳಿಂದ ರೈತರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಅವ್ರ ಮುಕ್ಕೊಂಡ್ರ ನಾವು ಕತ್ಲಕ್ಕೆ ಕಾಣವಲ್ರಪ್ಪ ಇತ್ತನ್ನ. ಕಾಕಣ್ಣ ನಿನ್ ಮುಖ ಬರ್ರನಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.